ನಾನು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಸ್ಥಾನಕ್ಕೂ ಕೂಡ ಆ ದೌರ್ಜನ್ಯದ ವಿರುದ್ಧ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ದೌರ್ಜನ್ಯದ ವಿರುದ್ಧ ನನ್ನ ಶಾಸಕ ಸ್ಥಾನಕ್ಕೆ ನಾನು ಮತ್ತು ಹದಿನೇಳು ಜನ ರಾಜೀನಾಮೆ ಕೊಟ್ಟು ಬಂದರು ನಾವು ಬಹಳ ಜನ ಏನೆಲ್ಲ ಹೇಳಿದ್ರು ಆಲ್ ರೈಟ್ ದುಡ್ಡು ತಗೊಂಡು ಹೊಟ್ಟೋದ್ರು ಅಂತ ಅಂದರು ಅಲ್ಲಿ ಯಾರು ದುಡ್ಡು ತಗೊಂಡೋಗೋ ಅಂಥೇಳಿ ಯಾವ ಬಡವರು ಇಲ್ಲ ಅಲ್ಲಿ ದುಡ್ಡು ತಗೊಂಡು ಹೋಗೋರು ಒಬ್ಬೊಬ್ಬ ಐನೂರು ಕೋಟಿ ಸಾವಿರ ಕೋಟಿಗೆ ಲೆಕ್ಕ ಕೊಟ್ಟಿರೋರು ಇರೋದಲ್ಲಿ ಪಾಪ ನಮ್ಮ ಸ್ನೇಹಿತರು ನಮ್ಮೂರಿನ ಮಾಜಿ ಮಂತ್ರಿ ಆರ್ ನಗರದ ಹಾಲಿ ಶಾಸಕರು ಹೇಳಿದ್ರು ವಿಶ್ವನಾಥ್ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಬಿ ಜೆ ಪಿಗೆ ಮಾರಿಕೊಂಡಿದ್ದಾರೆ ಅಂತ ಅದಕ್ಕಾಗಿ ಬಾ ನೀನು ಇದಕ್ಕೆ ದೇವಸ್ಥಾನಕ್ಕೆ ಬಾ ಅಲ್ಲಿ ಇಲ್ಲಿ ಬಾ ಅಂತ ಹೇಳಿ ನಾನು ಇದೇನಪ್ಪ ದೇವಸ್ಥಾನಕ್ಕೆ ಕರಿತೀನಿ ಬಾಪ್ಪ ಇಲ್ಲೇ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಬೇಕಾದ್ರೆ ಸತ್ಯ ಮಾಡೋಣ ಅಂತ ಇಲ್ಲ ಅವ್ರು ಪದೇ ಪದೇ ಹೇಳ್ತಾನೆ ಇದ್ದಾರೆ ನನ್ನ ಆ ಮಂಜುನಾಥ್ನು ಕೂಡ ನನಗೆ ಭಾಳ ಮನಸ್ಸಿಗೆ ಭಾಳ ರೀ ಇದು ನಾವೆಲ್ಲ ಈ ವ್ಯವಸ್ಥೆಯೊಳಗೆ ಪ್ರಾಮಾಣಿಕವಾಗಿ ಬದುಕಲು ಪ್ರಯತ್ನಿಸುವವರ ಪಟ್ಟಿಯಲ್ಲಿ ನಾನು ಇದ್ದೀನಿ ನಾನು ಇದ್ದೀನಿ ಇದೆಲ್ಲ ಕೇಳ್ತಾ ಹೋದಾಗ ಮನಸ್ಸಿಗೆ ಭಾಳ ವ್ಯತ್ಯ ಆಗುತ್ತೆ ನಾವೊಬ್ಬ ಜನಪ್ರತಿನಿಧಿ ಹೇಗಿರ್ಬೇಕು ಹಾಗಿದ್ದೀನಿ ನಾನು ಹಾಗಿದ್ದೀನಿ ನಾನು ನಾನು ಯಾವ ರಿಯಲಿಸ್ಟ್ ಅಂತ ಮಾಡಿದವನಲ್ಲ ಕಲ್ಲುಗಣಿ ಮಾಡಿದವನಲ್ಲ ಯಾವ ನಮ್ಮ ಮನೆ ಹತ್ರ ಬರೋಕ್ಕಾಕಿಲ್ಲ ನಮ್ಮದು ಏನೂ ಇಲ್ಲ ನಾವು ರೈತನ ಮಗ ನಾನು ನನ್ನ ಮಕ್ಕಳನ್ನು ಹಾಗೆ ಬೆಳೆಸಿದ್ದೀನಿ ನಾನು ಬರೀ ಹಿಟ್ ಅಂಡ್ ರನ್ ಆಗಬಾರ್ದಿದು ಸರ ಮಹೇಶ್ ನಾನು ಮಾತಾಡಬಾರ್ದು ಅಂತಿದ್ದೆ ಅವ್ರ ವಿರುದ್ಧ ನಾನು ಎಸ್ ನಾನು ಕೂಡ ಒಪ್ಕೊಂಡಿದೆ ಬೇಡ ಇದು ಒಬ್ರಿಗೊಬ್ರು ಅಂತ ಬಟ್ ನನ್ನ ಮನಸ್ಸು ಯಾಕೋ ತಡಿತಾ ಇಲ್ಲ ನನಗೆ ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ ಇಪ್ಪತ್ತೈದು ಕೋಟಿಗೆ ಮಾರಿಕೊಂಡ ವಿಶ್ವನಾಥ್ ಅಂಥೇಳಿ ಅದು ಕೇಳಿದಾಗೆಲ್ಲ ನನ್ನ ಮನಸ್ಸು ಆಗುತ್ತೆ ಅದಕ್ಕೆ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ ಸಾರಾಮೇಶ್ ಅವ್ರಿಗೆ ನಾನು ಮಾರ್ಕೊಂಡ್ಮೇಲೆ ನನ್ನನ್ನು ಒಬ್ಬ ಇರಬೇಕಲ್ಲ ಅದು ನಿಮಗೆ ಗೊತ್ತಲ್ಲ ಯಾರು ಅವನು ಅಂತ ನಿಮಗೆ ಗೊತ್ತಿದ್ದೆ ತಾನೇ ಹೇಳ್ತಾ ಇರೋದು ನಾನು ಯಾರಿಗೆ ಮಾರ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಲ್ಲ ನಿಮಗೆ ಗೊತ್ತಿಲ್ಲದೆ ಹೇಳೋಕ್ಕಾಗಲ್ವಲ್ಲ ನಿಮಗೆ ಗೊತ್ತಿಲ್ಲದೆ ಹೇಳಿದ್ರೆ ಸುಳ್ಳು ವಂಚನೆ ಅದು ನಿಮಗೆ ಗೊತ್ತಿದ್ದೆ ಹೇಳಿದ್ದೀರಾ ಅಂತ ಅನ್ಕೋತೀನಿ ನಾನು ದಯಮಾಡಿ ನಾಳೆ ಗುರುವಾರ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಚಾಮುಂಡೇಶ್ವರಿ ತಾಯಿ ಪಾದದಲ್ಲಿರ್ತೀನಿ ಬೆಟ್ಟದಲ್ಲಿ ನೀವು ನನ್ನನ್ನು ಯಾರು ಕೊಂಡ್ಕೊಂಡಿದ್ದೇನೆ ಅವನು ಕರ್ಕೊಂಡು ಅಲ್ಲಿಗೆ ಬರ್ರಿ ದಯವಿಟ್ಟು ನಮ್ಮ ಮೀಡಿಯಾದವ್ರಿಗೂ ವಿನಂತಿ ಮಾಡ್ತೀನಿ ದಯವಿಟ್ಟು ಬರಬೇಕು ನಾನು ಐ ವಿಲ್ ಐ ವಿಲ್ ಇನ್ಫಾರ್ಮ್ ದಿಸ್ ಟು ದ ಪೊಲೀಸ್ ಕಮರ್ಷಿಯಲ್ ಟ್ಯಾಕ್ಸ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಯಾರು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರಲ್ಲ ಅವ್ರದ್ದು ಇಲ್ಲಿ ಆಸ್ತಿ ಏನು ಅವ್ರ ಸಂಪಾದನೆ ಏನು ಅವ್ರು ಯಾರಿಗೆ ನೋಡೋಣ ಅದು ಯಾರು ಮನುಷ್ಯ ಎರಡು ದೊಡ್ಡವನು ಅವನು ಇಪ್ಪತ್ತೈದು ಕೋಟಿ ನನಗೆ ಕೊಡಬೇಕಾದ್ರೆ ಅವನು ಯಾರಪ್ಪ ಅವನು ಈ ಸತ್ಯ ಆಗ್ಬಿಡ್ಬೇಕಿದೆ ಯಾಕೆಂದರೆ ಇನ್ನು ಇವರು ಎಲೆಕ್ಷನ್ ಎಲ್ಲ ಇದನ್ನೇ ಶುರು ಮಾಡ್ತವೆ ಇವು ಮಾರಿಕೊಂಡು ಮಾಪ ಎಸ್ ನಾನೇನಾದರೂ ಮಾರಿಕೊಂಡಿದ್ರೆ ಒಂದು ಪಕ್ಷ ಅವ್ನು ಕರ್ಕೊಂಬ ಕೊಂಡ್ಕೊಂಡ್ರೆ ಅವ್ನು ನಾನು ಜನಕ್ಕೆಲ್ಲ ತೋರಿಸೋಣ ಇವರೇ ಕಂಡ್ರೆ ನಾನು ಅವನು ಅಂತ ಅದರಲ್ಲೇನಿದೆ ನನಗೆ ಅದು ಏನು ಹೆಸಿಟೇಷನ್ ಇಲ್ಲ ಅದಕ್ಕೆ ಬಿಕಾಸ್ ಐ ಆಮ್ ಕ್ಲೀನ್ ಐ ಆಮ್ ಕ್ಲೀನ್ ಐ ಆಮ್ ಕ್ಲೀನ್ ಅದನ್ನು ಭಾಳ ಸರಿ ಹೇಳಿದ್ದೀನಿ ನಾನು ನಾನು ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಬದುಕಲು ಪ್ರಯತ್ನಿಸುವವರ ಪಟ್ಟಿಯಲ್ಲಿ ನಾನು ಒಬ್ಬ ಇದ್ದೀನಿ ನಾನು ಒಬ್ಬ ಇದ್ದೀನಿ ಸೊ ಹಾಗಾಗಿ ತಾವು ಗುರುವಾರ ದಿವಸ ಸಾರಾ ಅವರೇ ನನ್ನ ಕೊಂಡುಕೊಂಡ ಒಂದು ಸಮೇತ ನೀವು ಒಬ್ಬಕ್ಕೆ ಬರಲಿಲ್ಲ ಇನ್ನು ಮಾತಾಡಬಾರ್ದು ಆ ಸುದ್ದಿ ನಾನು ನೀವು ಹೇಳಿದ್ದು ಸುಳ್ಳು ವಂಚನೆ ಅಂತಾಗುತ್ತದ